ಮುಖ್ಯಮಂತ್ರಿಯಾಗಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವ ಮೊದಲ ಬಜೆಟ್ ಇದಾಗಿದೆ. ಈ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಹಾಗೂ ಕೈಗಾರಿಕಾ ವಲಯಕ್ಕೆ ಆದ್ಯತೆ ನೀಡುವುದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಆಹಾರ ಸಂಸ್ಕರಣಾ ಘಟಕಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆ ಬೆಳೆಯುತ್ತಾರೆ ಅನ್ನುವ ಒಂದು ಮಾನದಂಡ ಇಟ್ಟುಕೊಂಡು ಆ ಜಿಲ್ಲೆಯಲ್ಲಿ ಆಹಾರ ಸಂಸ್ಕರಣಾ ಘಟಕಕ್ಕೆ ಆದ್ಯತೆ ನೀಡಿರುವುದು ಒಂದು ಉತ್ತಮ ಬೆಳವಣಿಗೆ. ಅದೇ ರೀತಿ ಕೃಷಿ ವಲಯಕ್ಕೆ ಕೂಡ ಅದೆಷ್ಟೇ ಪ್ರಾಮುಖ್ಯತೆ ನೀಡುವುದು ಕೂಡ ಒಂದು ಆಶಾಭಾವ ಅಂತ ಹೇಳ್ಬೋದು. ಯಾಕಂತಂದರೆ ಮುಖ್ಯವಾಗಿ ಈ ಎರಡು ಕೈಗಾರಿಕಾ ವಲಯಕ್ಕೆ ಮತ್ತು ಕೃಷಿ ವಲಯಕ್ಕೆ ಉತ್ತೇಜನ ನೀಡೋದ್ರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಉದ್ಯೋಗ ಸೃಷ್ಟಿಯಾಗಿ ರಾಜ್ಯದ ಖಜಾನೆ ಭರ್ತಿಯಾಗುವುದರಲ್ಲಿ ಸಂದೇಹವಿಲ್ಲ. ಎಲ್ಲಿ ಉತ್ಪಾದನಾ ಘಟಕಗಳು ಅಧಿಕವಾಗಿ ಇರುತ್ತವೆಯೋ ಅಲ್ಲಿ ಆ ರಾಜ್ಯ ಮುಂಚೂಣಿಯಲ್ಲಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರು ಅತ್ಯುತ್ತಮವಾದ ಪ್ರಯತ್ನ ಮಾಡಿದ್ದಾರೆ, ಬಜೆಟ್ ಮಂಡಿಸಿದ್ದಾರೆ. ಸೊ ಇದಕ್ಕೆ ಅವರಿಗೆ ರಾಜ್ಯದ ಜನತೆ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಕೈಗಾರಿಕಾ ವಲಯಕ್ಕೆ ಯಾವ ಥರ ಉತ್ತೇಜನ ಕೊಡ್ತಾರೆ ಅದೇ ಥರ ಉತ್ತೇಜನ ಕೊಡಲಿಕ್ಕೆ ಕೂಡ ಆ ಒಂದು ಸ್ವಸಹಾಯ ಸಂಘಗಳಿಗೆ ಕೂಡ ಯೋಜನೆ ರೂಪಿಸಿರೋದು ಒಂದು ಆಶಾಭಾವನೆ ಅಂತ ಹೇಳ್ತಾ ಆ ಮಹಿಳಾ ಸ್ವಾವಲಂಬನೆಗೆ ಮಹಿಳೆಯರು ತಮ್ಮ ಕಾಲ ಮೇಲೆ ತಾನು ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗುವಂಥ ಯೋಜನೆ ಒಂದು ಸ್ವಾಗತಾರ್ಹ ಅಂತ ಹೇಳ್ತೀನಿ. ಸೊ ಈ ನಿಟ್ಟಿನಲ್ಲಿ ಮೊದಲ ಬಜೆಟ್ ಅತ್ಯುತ್ತಮ ಬಜೆಟ್, ಸಾಮಾಜಿಕ ಕಳಕಳಿಯುಳ್ಳ ಬಜೆಟ್, ರಾಜ್ಯದ ಬೊಕ್ಕಸಕ್ಕೆ ಒಂದು ಉತ್ತಮ ಕೊಡುಗೆ ನೀಡಬಲ್ಲಂಥ ಬಜೆಟ್ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಬಯಸ್ತೇನೆ. ಉತ್ತಮ ಹಾಗೂ ಹೊಸ ವಿನ್ಯಾಸದೊಂದಿಗೆ ಮತ್ತು ಪ್ರತಿದಿನ ಒಳ್ಳೆಯ ಕೊಡುಗೆಗಳ ಜೊತೆಗೆ ನಿಮ್ಮ ಅಚ್ಚುಮೆಚ್ಚಿನ ಡೆನಿಮ್ ಎಕ್ಸ್ ಈಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಆರಂಭಗೊಂಡಿದ್ದು, ನಮ್ಮಲ್ಲಿ ಯಾವುದೇ 3 ಶರ್ಟ್ ಖರೀದಿಸಿದರೆ 2,199 ರೂಪಾಯಿಗಳಲ್ಲಿ ಅಥವಾ 3 ಜೀನ್ಸ್ ಖರೀದಿ ಮಾಡಿದರೆ ಕೇವಲ 2,199 ರೂಪಾಯಿಗಳಲ್ಲಿ ನಿಮಗೆ ನೀಡುತ್ತಾರೆ. ಉತ್ತಮ ಹಾಗೂ ಹೊಸ ವಿನ್ಯಾಸದ ಪುರುಷರ ಸಿದ್ಧ ಉಡುಪುಗಳು ಮತ್ತು ಪ್ರತಿದಿನ ಈ ಆಫರ್ ಹೊಂದಿರುವ ಡೆನಿಮ್ ಎಕ್ಸ್ ಈಗಲೇ ಭೇಟಿ ಕೊಡಿ ನಿಮ್ಮ ನೆಚ್ಚಿನ ಡೆನಿಮೆಕ್ಸ್ಗೆ. ಉದಪುಡಿ ಬಿಲ್ಡಿಂಗ್, RMG ಕಾಲೇಜ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.